ಸಿರಿಗುಪ್ಪ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಮಧ್ಯಾಹ್ನ 1 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಸಂಜೆ 5 ಗಂಟೆಗೆ ಸಿರಿಗುಪ್ಪ ಕ್ಷೇತ್ರದ ಫಲಿತಾಂಶ ಪ್ರಕಟಗೊಳ್ಳುತ್ತೆ ಹೇಗಿದೆ ಸಿರಿಗುಪ್ಪ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷಗಳ ಬಲಬಲ ಯಾವ್ಯಾವ ಪಕ್ಷಗಳ ನಡುವೆ ನೇರಾನೇರವಾದಂತ ಪೈಪೋಟಿ ಇದೆ ಸಿರಿಗುಪ್ಪ ಕ್ಷೇತ್ರದ ಮತದಾರರ ಒಲವು ಯಾವ ಪಕ್ಷದ ಪರವಾಗಿದೆ ಇದೆಲ್ಲವನ್ನ ತಿಳ್ಕೊಳ್ಳಬೇಕು ಅಂತಂದ್ರೆ ಸಂಜೆ 5 ಗಂಟೆಗೆ ಪ್ರಸಾರವಾಗುವಂತ ಫಲಿತಾಂಶವನ್ನ ತಾವೆಲ್ಲರೂ ಕೂಡ ನೋಡಬೇಕು ಮಧ್ಯಾಹ್ನ 1 ಗಂಟೆಯಿಂದ ಕೂಡ ಸಿರಿಗುಪ್ಪ ವಿಧಾನಸಭಾ ಕ್ಷೇತ್ರದ ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ ಮಾಡಿ ಓಟ್ ಮಾಡಿ ತಮ್ಮ ಆಯ್ಕೆಯನ್ನ ತಿಳಿಸಿದ್ದಾರೆ ಸಂಜೆ 5 ಗಂಟೆಗೆ ಸಿರಿಗುಪ್ಪ ಕ್ಷೇತ್ರದ ಫಲಿತಾಂಶ ಪ್ರಕಟಗೊಳ್ಳುತ್ತೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇಸ್ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಿರಿಗುಪ್ಪ ಕ್ಷೇತ್ರದ ಫಲಿತಾಂಶ ಏನಾಗಿರಬಹುದು ಅಥವಾ ಸದ್ಯದ ಅಲ್ಲಿನ ರಾಜಕೀಯ ಟ್ರೆಂಡ್ ಹೇಗಿದೆ ಅದೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾರೆ ವೀರೇಶ್ ಹೇಗಿದೆ ಸಿರಿಗುಪ್ಪದಲ್ಲಿ ಸದ್ಯದ ರಾಜಕೀಯ ಬೆಳವಣಿಗೆಗಳು ಚುನಾವಣಾ ಕಾವು ಎಷ್ಟು ಮಟ್ಟಿಗೆ ಇದೆ ಸಿರಿಗುಪ್ಪದಲ್ಲಿ ಮತದಾರರ ಒಲವು ಯಾವ ಪಕ್ಷದ ಕಡೆಗಿದೆ ಅಂತ ಅನ್ಸುತ್ತೆ ನಿಮಗೆ ಎಸ್ ಮೇಡಂ ಸಿರಿಗುಪ್ಪ ಕ್ಷೇತ್ರವನ್ನು ನಾವು ಗಮನಿಸಿದಾಗ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಇದೆ ಅದರಲ್ಲಿ ಹಾಲಿ ಶಾಸಕರಾದ ಸೋಮಲಿಂಗಪ್ಪನವರು ತಮ್ಮ ಮಗ ಎಂಎಸ್ ಸಿದ್ದಪ್ಪನವರಿಗೆ ಟಿಕೆಟ್ ಕೊಡಿಸುವ ಸಲುವಾಗಿ ಪ್ರಯತ್ನಿಸುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಅದೇ ರೀತಿಯಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಗಮನಿಸಿದಾಗ ಮುಖ್ಯವಾಗಿ ಯುವ ಮುಖಂಡರಾದಂತ ಮುರಳಿ ಕೃಷ್ಣ ಅವರು ಟಿಕೆಟ್ ಗಾಗಿ ಪ್ರಯತ್ನ ಪಡುತ್ತಿದ್ದಾರೆ ಅದೇ ರೀತಿಯಾಗಿ ಮಾಜಿ ಶಾಸಕರಾದಂತ ಬಿಎಂ ನಾಗರಾಜನ್ ಅವರು ಸಹ ಪ್ರಯತ್ನ ಪಡುತ್ತಿದ್ದಾರೆ ಈ ಇಬ್ಬರ ನಡುವಿನ ಕಚ್ಚಾಟವು ಬಿಜೆಪಿಗೂ ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ ಬಹಳ ಇದೆ ಮೇಡಮ್ ನಂತರದ ಬೆಳವಣಿಗೆಯನ್ನು ನಾವು ಗಮನಿಸುವುದಾದರೆ ಮುಖ್ಯವಾಗಿ ಇಲ್ಲಿ ಒಂದು ಸಿರಿಗುಪ್ಪ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಜ್ಞಾವಂತ ಮತದಾರರಿದ್ದಾರೆ ಮುಖ್ಯವಾಗಿ ಹೇಳಬೇಕಂತಾನೆ ಅಂದ್ರೆ ಇಲ್ಲಿ ಯಾವ ಪಕ್ಷವೂ ಸಹ ನಿರಂಕುಶ ಆಡಳಿತ ಪ್ರಭಾವವನ್ನು ಬೀರಕ್ಕಾಗಿಲ್ಲ ಈ ಹಿಂದಿನ ಇತಿಹಾಸವನ್ನು ಗಮನಿಸಿದರೆ ಜೆಡಿಎಸ್ ಪಕ್ಷದಿಂದ ಚಂದ್ರಯ್ಯ ಸ್ವಾಮಿ ಅವರು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಶಂಕರ್ ರೆಡ್ಡಿ ಅಂಡ್ ಬಿಎಂ ನಾಗರಾಜ್ ಅವರು ಮತ್ತು ಬಿಜೆಪಿಯಿಂದ ಸೋಮಲಿಂಗಪ್ಪನವರು ಗೆದ್ದಿದ್ದಾರೆ ಅಂದ್ರೆ ಇಲ್ಲಿನ ಕ್ಷೇತ್ರದ ಜನರು ಬುದ್ಧಿವಂತರಿದ್ದು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪಕ್ಷಗಳನ್ನು ಮತ್ತು ವ್ಯಕ್ತಿಗಳನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುವವರಿಗೆ ಮಾತ್ರ ಮತ ನೀಡತಕ್ಕಂತಹ ಒಂದು ಕ್ಷೇತ್ರವಾಗಿ ಭತ್ತದ ನಾಡು ಸಿರಿಗುಪ್ಪದವರು ಸಾರ್ವಜನಿಕರು ಮಾಡುತ್ತಾರೆ ಎಂದು ಹೇಳಬಹುದು ಮೇಡಮ್ ರೈಟ್ ವೀರೇಶ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ